24 inches ಇಂದ 65 inches ವರೆಗೂ ಎಲ್ ಇ ಡಿ ಟಿವಿ ಸಿಗುತ್ತೆ ಆಫರ್ಸ್ ಪ್ರೈಸ್ ಅಲ್ಲಿ ವಿತ್ 24 inches ಎರಡು ಮಾಡಲ್ ಬರುತ್ತೆ 5,500 ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟಿವಿ ಕೊಡ್ತೀನಿ ಮತ್ತೆ ಒಂದು ಸ್ಮಾರ್ಟ್ ಕೂಡ ಸಿಗುತ್ತೆ ಸ್ಟಾರ್ಟಿಂಗ್ ಆಮೇಲೆ ನಿಮ್ಗೆ 40 inches ಬೇಕಾ ಚಿಕ್ಕದಾಗ ಬೇಕು ಸಿಸಿ ಕ್ಯಾಮರಾ ಬೇಕು ಅದು ಇದು ಅಂತ ನೋಡ್ತಿರೋರಿಗೆ ಒಂದು 24 inches ಆಮೇಲೆ ನಿಮ್ಗೆ 40 inches ನಲ್ಲಿ 4 models ಸಿಗುತ್ತೆ ಸ್ಟಾರ್ಟಿಂಗ್ 12,500 ರೂಪಾಯಿ ಫ್ರೇಮ್ಲೆಸ್ ಲೇಟೆಸ್ಟ್ ಮಾಡಲ್ ಕೊಡ್ತೀವಿ ಟಿವಿ ನಿಮ್ಗೆ ಯಾವ ತರ ಫ್ರೇಮ್ಲೆಸ್ ಅಂದ್ರೆ ನಿಮ್ಗೆ ಲೇಟೆಸ್ಟ್ ಮಾಡಲ್ ಇರುತ್ತೆ ಬೆಜಲೆಸ್ ಎಲ್ಇಡಿ ಟಿವಿ ಮುಂದೆ ನಾನು ನೋಡ್ತಾ ಇರಬಹುದು ಫ್ರೇಮ್ಲೆಸ್ ಅಂದ್ರೆ ಇದೇ ಇದು ಬ್ರಾಂಡ್ ಅಂದ್ರೆ ಯಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಇದು ಕೂಡ ಇರೋದಿಲ್ವಾ ಸರ್ ಕಂಪ್ಲೀಟ್ ಫ್ರೇಮ್ ಇರಲ್ಲ ಫ್ರೇಮ್ ಇರಲ್ಲ ಕ್ಲಾರಿಟಿ ನೋಡ್ತಾ ಇರಬಹುದು ಯಾವುದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇಂದ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಫ್ರೇಮ್ ಬೇಕಾ ಫ್ರೇಮ್ಲೆಸ್ ಬೇಕಾ ಯಾವ ತರ ಬೇಕು ಆಮೇಲೆ 43 inches ಇನ್ನೊಂದು ಧಮಾಕ ಕೊಡ್ತಾ ಇದೀನಿ ನಾನು ನಿಮ್ಗೆ ಡಬಲ್ ಧಮಾಕ ಅಂತ ಹೇಳ್ಬೋದು ಇದು ಎಷ್ಟಿರ್ಬೋದು ನಾನೀಗ ಕೊಡ್ತಾ ಇರೋ ಪ್ರೈಸ್ ಇಡೀ ಮಾರ್ಕೆಟ್ ನಲ್ಲಿ ಚಾಲೆಂಜ್ ಯಾರು ಕೊಡಲ್ಲ ಬರೀ 13,000 ರೂಪಾಯಿಗೆ 43 inches ಟಿವಿ 13,000 ರೂಪಾಯಿ ಈಗವರೆಗೆ ಯಾರು ಕೊಟ್ಟಿಲ್ಲ 43 inches 13,000 ಗ್ಯಾರಂಟಿ 2 ವರ್ಷ ಫ್ರೀ ಸರ್ವಿಸ್ ಎಸ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ 20 ವರ್ಷ ಹಳೆ ಶೋರೂಮ್ ಸೂಪರ್ ಇಲ್ಲಿ ನೋಡಿ ಕಂಪ್ಲೀಟ್ ಬೆಜಲೆಸ್ ಮುಂದೆ ಕ್ಯಾಮರಾ ತೋರಿಸಿ ಕಂಪ್ಲೀಟ್ ಬೆಜಲೆಸ್ ಎಲ್ಇಡಿ ಟಿವಿ 13,000 ರೂಪಾಯಿಗೆ 43 inches ಟಿವಿ 50%ಗಿಂತ ಜಾಸ್ತಿ ಡಿಸ್ಕೌಂಟ್ ಹಾಗೆ ಬರ್ತಾ ಇದೆ ಇನ್ನೊಂದು ಆಫರ್ ಇಲ್ಲಿ ನೋಡ್ತಾ ಇರ್ಬೋದು 43 inches 1, 2, 3, 4, 5 ಇಲ್ಲಿ ಕೂಡ ಇದೆ 5 model ಇದೆ ನಿಮ್ಗೆ ಇಷ್ಟ ಬಂದಿರೋ ಮಾಡೆಲ್ ನೀವು ಸೆಲೆಕ್ಷನ್ ಮಾಡ್ಕೊಂಡು ಟಿವಿನ ತಗೊಂಡೋಗ್ಬೋದು ಅಷ್ಟೇ ಆಮೇಲೆ ಇಲ್ಲಿ ನೋಡುತ್ತೇವೆ 32 inches ಟಿವಿ ಬೇಕಾ ನಿಮ್ಗೆ 8,000 ರೂಪಾಯಿ ಸ್ಮಾರ್ಟ್ ಟಿವಿ ಕೊಡ್ತೀನಿ 8,000 ರೂಪಾಯಿಗೆ 8,000 ರೂಪಾಯಿಗೆ ಎಷ್ಟು ವೆರೈಟಿ ಇದೆ ಫ್ರೇಮ್ಲೆಸ್ ಆರ್ ಮಾಡೆಲ್ ಇದೆ ಆರ್ ವೆರೈಟಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಒಂದು ಟಿವಿ ತೋರಿಸ್ತಾರೆ ಅಷ್ಟೇ ಈ ಇದೇ ಬೆಸ್ಟ್ ಅಂತ ನಮ್ ಕಡೆ ಹಾಗಿಲ್ಲ ಯಾವುದೇ ಟಿವಿ ತಗೊಂಡ್ರಿ ಬೆಸ್ಟ್ 32 inches ಬೇಕಂದ್ರೆ 8,000 ರೂಪಾಯಿಂದನು ಸಿಗುತ್ತೆ ನಿಮ್ಗೆ ಎಕ್ಸ್ಟ್ರಾ ಫ್ಯೂಚರ್ಸ್ ವೈಸ್ ಜಾಸ್ತಿ ಆದಂಗೆ ಪ್ರೈಸ್ ಜಾಸ್ತಿ ಹೋಗುತ್ತೆ ಅಪ್ ಟು 13,500 ರೂಪಾಯಿ ಎಲೆಕ್ಟ್ರಾನಿಕ್ಸ್ ಅಂದ್ರೆ ತುಂಬಾ ಹಳೆ ಸ್ಟೋರ್ ಮಾರ್ಕೆಟ್ ನಲ್ಲಿ ಎಲ್ಇಡಿ ಟಿವಿ ಇಂಟ್ರೊಡ್ಯೂಸ್ ಮಾಡಿರೋದು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಅಂತ ನಿಮ್ಗೆ ಕೂಡ ಗೊತ್ತಿದೆ ಜನಕ್ಕೂ ಗೊತ್ತು ಎಸ್ ಎಲೆಕ್ಟ್ರಾನಿಕ್ಸ್ ಡೆಫಿನೆಟ್ಲಿ ಈ ತರ ನೋಡಿ ತುಂಬಾ ಮಾಡೆಲ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಯಾಕಂದ್ರೆ ಒಂದು ಆಪ್ಷನ್ ಸಿಗುತ್ತೆ ಎಸ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬಂದ್ರೆ ಒಂದು ಆಪ್ಷನ್ ಇಲ್ಲಿ ಬಂದ್ರೆ ಖಾಲಿ ಕೈ ಅಂತೂ ಹೋಗಲ್ಲ ಯಾವ್ದೊಂದು ಟಿವಿ ಪರ್ಚೇಸ್ ಮಾಡ್ಕೊಂಡು ಹೋಗೇ ಹೋಗ್ತಾರೆ 43 50 inches ಬೇಕಾ ಇನ್ನೊಂದ್ ಸ್ವಲ್ಪ ಇನ್ನೊಂದ್ 50 inches ಧಮಾಕ ಕೊಡ್ಬೇಡ ನೋಡಿ 4K ಟಿವಿ ಕೊಡೋಣ ವಿಡಿಯೋನೇ ಪ್ರೈಸ್ ಡ್ರಾಪ್ ಆಗಿದೆ ಈಗ ಏನ್ ಗೊತ್ತಾ ನಾನು ಹೇಳೋದಣ್ಣ ಒಂದು ಮಾತು ಇವಾಗ ನೋಡಿ ಒಂದೊಂದು ತಿಂಗಳಿಗೆ ಒಂದೊಂದ್ಸಲ ಬರ್ತಾ ಇರೋಣ ವಿಡಿಯೋನಲ್ಲಿ ಏನಾದ್ರು ಹೊಸ ಹೊಸ ಆಫರ್ ತಗೊಂಡು ಬರ್ತಾ ಇರೋಣ ಚಾನಲ್ಗೆ ನೀವು ಫಸ್ಟ್ ಆಗಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜನಗೆ ಯಾಕಂದ್ರೆ ಈ ಪ್ರೈಸ್ ಯಾರು ಕೊಡಲ್ಲ ನಿಮ್ಮಿಂದ ಒಬ್ರಿಗೆ ಅನುಕೂಲ ಆಗುತ್ತೆ ನಾನು ಹೇಳೋದು ಒಂದೇ ಬಾ ಇಲ್ಲಿ 1, 2, 3 ಇಲ್ಲಿ ನೀವು 3 model ನೋಡ್ತಾ ಇದ್ದೀರಾ ವಿಜಯ್ 50 inch ಅಲ್ಲಿ 3 variety ಈಗ ನಾನು ನಿಮ್ಗೆ 50 inches ನಲ್ಲಿ ಪ್ರೈಸ್ ಫಿಕ್ಸೆಡ್ ಇರುತ್ತೆ 50 inches ನಾನು ಪ್ರೈಸ್ ಕೊಡೋದು 23,000 ರೂಪಾಯಿಗೆ 4K ಟಿವಿ ಕೊಡ್ತೀನಿ 23,000 ರೂಪಾಯಿಗೆ 4K ಟಿವಿ ಕೊಡ್ತೀವಿ ವಿತ್ ಅಲೆಕ್ಸಾ ಗೂಗಲ್ ಅಲೆಕ್ಸಾ ವಿತ್ ವಾಯ್ಸ್ ಯಾ ಡೆಫಿನೆಟ್ಲಿ 23,000 ರೂಪಾಯಿ ನಿಮ್ಗೆ ಆಗ್ತಾ ಇಲ್ಲ ರಿಯಲ್ ಆಗಿ ಕೊಡ್ತಾ ಇದ್ದೀನಿ ಲಿಮಿಟೆಡ್ ಟೈಮ್ ಏನಾದ್ರು ಬರ್ಬೋದು ನಮ್ನ ಹುಡ್ಕೊಂಡು ವಾಪಸ್ ಕಳ್ಸಕ್ಕಾಗುತ್ತೆ ಕಳ್ಸಲ್ಲ ವಾಪಸ್ 23,000 ರೂಪಾಯಿಗೆ 4K ಟಿವಿ ಅದು 50 inches ಟಿವಿ 50 inches ಬಟ್ ಪ್ರೈಸ್ ಫಿಕ್ಸೆಡ್ ಇದು ಕೂಡ 1 ವರ್ಷ ಗ್ಯಾರಂಟಿ 2 ವರ್ಷ ಪ್ರೈಸ್ ಫಿಕ್ಸೆಡ್ ಇದು ಒಂದು ಕೊಡ್ತಾ ಇರೋದು ಹೋಲ್ಸೇಲ್ ಟು ಹೋಲ್ಸೇಲ್ ಪ್ರೈಸ್ ಹೋಲ್ಸೇಲ್ ಕಿಂತ ಕಡಿಮೆ ಪ್ರೈಸ್ ಕೊಡ್ತಾ ಇದೀವಿ ಈಗ 3 variety ಅಂದ್ರೆ ಇಲ್ಲಿ ಒಂದಿದೆ ಸ್ಟಾರ್ಟಿಂಗ್ ಪ್ರೈಸ್ ಹೇಳಿದೀವಿ ಏನ್ ಸರ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಅಂದ್ರೆ ನೋಡಿ ಒಂದೊಂದು ಒಬ್ರು ಒಂದೊಂದರ ಬಜೆಟ್ ಇರುತ್ತೆ ಅವ್ರದ್ದು ಒಂದು ಸ್ವಲ್ಪ ಕಡಿಮೆ ಇರ್ಬೋದು ನಿಮ್ದೊಂದು ಸ್ವಲ್ಪ ಜಾಸ್ತಿ ಇರ್ಬೋದು ನಿಮ್ಗಿಂತ ಜಾಸ್ತಿ ನಂದು ಒಂದು ಬಜೆಟ್ ಇರ್ಬೋದು ಟೇಸ್ಟ್ ಸಾಫ್ಟ್ವೇರ್ ಇರುತ್ತೆ ಟಿವಿ ಮಾತ್ರ ನೋಡ್ತೀನಿ ಟಿವಿ 23,000 ರೂಪಾಯಿ 23,000 ರೂಪಾಯಿ ಟಿವಿ ಕೊಡ್ತಾ ಇದೀವಿಲ್ಲ ಟಿವಿ ಅಂತಾನೆ ಇಲ್ಲ ಯೂಟ್ಯೂಬ್ ಯೂಸ್ ಮಾಡಿ ಇಂಟರ್ನೆಟ್ ಯೂಸ್ ಮಾಡಿ ಬ್ಲೂಟೂತ್ ಕನೆಕ್ಟ್ ಮಾಡಿ ಹೋಮ್ ಥಿಯೇಟರ್ಗೆ ಫ್ರೇಮ್ಲೆಸ್ ಇರುತ್ತೆ ಗೂಗಲ್ ಅಲೆಕ್ಸಾ ಇರುತ್ತೆ 23,000 ರೂಪಾಯಿ ಮತ್ತೆ ಏನ್ ಬೇಕು ಕಂಪ್ಲೀಟ್ ಫೀಲ್ ನೋಡಿ ಕ್ಲಾರಿಟಿ ನೋಡಿ ಒಂದು ಫೀಲ್ ನೋಡಿ ಮುಂದೆ ಕ್ಲಾರಿಟಿ ನಾ ತೋರಿಸಿ ಎಲ್ಲಿವರೆಗೂ ಇದೆ 23,000 ರೂಪಾಯಿ ಈಗ 23,000 ರೂಪಾಯಿ ಆಯ್ತು ಇವಾಗ 26.5 ಇದೆ 26,000 29.5 ಇದೆ ಇಲ್ಲಿ ಯಾಕಂದ್ರೆ ಒಂದೊಂದಂತ ಹೇಳಕ್ ಹೋದ್ರೆ
ವೀಡಿಯೋ ಸ್ವಲ್ಪ ದೊಡ್ಡದಾಗ್ತದೆ. ನೀವು ಡಿಸ್ಪ್ಲೇನಲ್ಲಿ ಶೋ ಆಗ್ತಾ ಇರೋ ನಂಬರ್ಗೆ ವಾಟ್ಸಪ್ ನಲ್ಲಿ ನಂಬರ್ ಸೇವ್ ಮಾಡಿ ಹಾಯ್ ಅಂತ ಕಳಿಸ್ಬಿಟ್ರೆ ಡೀಟೇಲ್ಸ್, ಲೊಕೇಶನ್, ಪ್ರೈಸ್ ಎಲ್ಲ ಕಳಿಸ್ಕೊಡ್ತೀರಿ. ಇಲ್ಲಿ ನಿಮ್ಗೆ 65 inches ಸಿಗುತ್ತೆ, ಮತ್ತೆ 55 inches ಸಿಗುತ್ತೆ. ಈಗ 55 inches ನಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ 3 models ಬರುತ್ತೆ. 3 models, ಒಂದು ಬೇಸಿಕ್ ಮಾಡಲ್ 30,000, 33,000, 36,000 ಎಲ್ಲಾನಲ್ಲಿ ಎಲೆಕ್ಸಾ ಇದೆ ಪ್ರತಿ ಒಂದಲ್ಲಿ. ಬಟ್ ಏನಾದ್ರೆ ಇಲ್ಲಿ ಬಂದ್ಬಿಟ್ಟು ನೋಡಿದ್ರೇನೆ ಅದು ಫೀಲ್ ಆಗುತ್ತೆ. ಮ್ಯಾಜಿಕ್ ರಿಮೋಟ್ ಕೊಟ್ಟೆ ಕೊಡ್ತೀವಿ ನೋಡಿ ಸ್ನೇಹಿತರೆ, ಎಲ್ಲ ಮೌಸ್ ತರ ಆಪರೇಟ್ ಮಾಡ್ತಕ್ಕಂಥದ್ದು ಇದೆಲ್ಲ ಮ್ಯಾಜಿಕ್ ರಿಮೋಟ್. ಈ ಮ್ಯಾಜಿಕ್ ರಿಮೋಟ್, ಈ ರಿಮೋಟ್ ರೇಟ್ ಎಷ್ಟಿರ್ಬೋದು ಸರ್ ಅಪ್ರಾಕ್ಸಿಮೇಟ್? ಆಕ್ಚುಲಿ ಇದು ರಿಮೋಟ್ 2,000 rupees ರಿಮೋಟ್. ಬರೀ ರಿಮೋಟ್ 2,000 rupees ಪ್ರೀಮಿಯಂ ಸೀರೀಸ್ ಅಲ್ಲಿ ಮಾತ್ರ ಬರೋದು. ಎಂಡ್ ಆಫ್ ಮಾಡಲ್ ಇರುತ್ತೆ. ಸ್ಟಾರ್ಟಿಂಗ್ ಎಷ್ಟು ಇಂಚಸ್? ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇಲ್ಲ, ನಮ್ದು ಯಾವ್ದೇ ಟಿವಿ ತಗೊಂಡ್ರೆ 15 inches ಮೇಲೆ ತಗೊಂಡ್ರೆ ಎಲ್ಲಾನಲ್ಲಿ ಇದ್ದೇ ಇರುತ್ತೆ ಮ್ಯಾಜಿಕ್ ರಿಮೋಟ್ ಕೊಟ್ಟೆ. 15 inches ಅಲ್ವಾ? ಡೆಫಿನೆಟ್ಲಿ. ಓಕೆ, ಈಗ 55 inches ಏನಿದೆ ಸ್ಟಾರ್ಟಿಂಗ್ ಪ್ರೈಸ್? 30,000. ಯಾ 30,000, 33,000, 35,000. ತ್ರೀ ಮಾಡಲ್ಸ್ ಇರುತ್ತೆ. ಒಬ್ರು ನನ್ನ ಹೇಳಿದೆಲ್ಲ ಟೇಸ್ಟ್. ಕೆಲವ್ರು ಜನ ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವ್ರು ಜನ ಇಂಟರ್ನೆಟ್ ಕಡಿಮೆ ಮಾಡ್ತಾರೆ, ಕೆಲವ್ರು ಜನ ಬೇರೆ ಸೀರಿಯಲ್ ಕೂಡ ನೋಡ್ತಾರೆ, ಸೀರಿಯಲ್ ಕೂಡ ನೋಡಿದ್ರೆ ಬೇರೆ ಯಾವ್ದನ್ನ ನೋಡಲ್ಲ, ಅಂಥವ್ರು ಕೂಡ ಟಿವಿ ಇದೆ. ಕೆಲವ್ರು ಜನ ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡ್ತಾರೆ, ಅಂಥವ್ರು ಕೂಡ ನಾವು ಟಿವಿ ಕೊಡ್ತೀವಿ. ಓಕೆ, ಟಿವಿ ಎಲ್ಲ ಸೈಜ್, ಎಲ್ಲ ಸೈಜ್ ಬಗ್ಗೆ. ಯಾಕಂದ್ರೆ ನಾವು ಈಗ ಶಾರ್ಟ್ ಕಟ್ ಆಗಿ ಹೇಳಿದೀವಿ 43 inches ಬಗ್ಗೆ ಕೂಡ ನಾನು ಹೇಳ್ತೀನಿ, ಪ್ರೀಮಿಯಂ ಕ್ಯಾಟಗರೀಸ್ ಯಾವ್ದಿದೆ. ಆಮೇಲೆ ಇಲ್ಲಿ ಕೂಡ ನೋಡಿ, ಸ್ಲಿಮ್ ಅಲ್ಟ್ರಾ ಸ್ಲಿಮ್ ಟಿವಿ ಇದೆ, ಇಲ್ಲಿ ಓಡ್ತಾ ಇದೆ. ಆಫರ್ ಎಷ್ಟು ಸ್ಲಿಮ್ ಇದೆ ನೋಡಿ, ಇದು ಪ್ರೈಸ್ ಇರೋದು 40 inches. 40 inches ಇದು ಪ್ರೈಸ್ ಇರೋದು ಮೋಸ್ಟ್ಲಿ 22,000. ಇವತ್ತು ನಿಮ್ ವಿಡಿಯೋ ಚಾನಲ್ ನೋಡ್ಕೊಂಡು ಬಂದು ಬರೋರಿಗೆ ನೋಡಿ, ಸ್ಲಿಮ್ ಟಿವಿ, ತುಂಬಾ ಅಲ್ಟ್ರಾ ಸ್ಲಿಮ್ 40 inches ಟಿವಿ. ನಾನು ಇವತ್ತಿನ ವಿಡಿಯೋ ನಲ್ಲಿ ಇದು ಕೊಡ್ತಾ ಇರೋದು 12.5 ಮಾತ್ರ. 12,500 ಡೈರೆಕ್ಟ್ 50% ಡಿಸ್ಕೌಂಟ್, ಹೋಲ್ಸೇಲ್ ಟು ಹೋಲ್ಸೇಲ್ ಪ್ರೈಸ್. ಹೋಲ್ಸೇಲ್ ಬೇರೆ, ಹೋಲ್ಸೇಲ್ ಇಲ್ಲ, ಹೋಲ್ಸೇಲ್ ಕಿಂತ ಕಡಿಮೆ ಪ್ರೈಸ್ ನೋಡಿ ಸ್ನೇಹಿತರೆ. 12,500 rupees ಈ ಮಾರ್ಕೆಟ್ನಲ್ಲಿ ಯಾರು ಕೊಡಲ್ಲ. ಸೀರಿಯಸ್ ಆಗಿ ಇಡ್ತೀನಿ, ಚಾಲೆಂಜ್ ಮಾಡ್ಬಿಡ್ತೀನಿ. ಬೇಕಾದ್ರೆ ವಿಚಾರಿಸ್ಬೋದು, ಮತ್ತೆ ವಾಪಸ್ ಇಲ್ಲಿನೇ ಬರ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಅದೊಂದು ಸತ್ಯನೇ. 55 inches ನೀವು 30,000 ಇಂದ ಅಪ್ ಟು ಇದು ಕಡೆ ಅಪ್ ಟು ಎಲ್ಲಿವರೆಗೂ ಇದೆ? 65 inches ಇದೆ. 65 inches ನಲ್ಲಿ ನಿಮ್ಗೆ ಬೇಕಂದ್ರೆ ನಿಮ್ಗೆ 48,000 ಇದೆ, 50,000 ಇದೆ, 55,000 ಇದೆ. 3 models ಇರುತ್ತೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು 50-55 ತಗೊಂಡಿರಲ್ಲ, ಪ್ರೀಮಿಯಂ ಆಗಿ ತಗೊಂಡ್ಬಿಡಿ. ಎಸ್, ಒಂದು 2,000-3,000-4,000 ಹೋಗ್ಬಿಡಿ, ಪರವಾಗಿಲ್ಲ. ಏನಕ್ಕಂದ್ರೆ ಹೇಳೋದು, ಅದ್ರಲ್ಲಿ ಫ್ಯೂಚರ್ ಜಾಸ್ತಿ ಆಮೇಲೆ ಫೀಲ್ ಆಗ್ಬಾರ್ದು. ಡೆಫಿನೆಟ್ಲಿ ಡಿಫ್ರೆಂಟ್ ಇಲ್ಲ ವಿಜಯ್ ಅವರೇ. ಈಗ ನೋಡಿ, ಒಂದು 20,000-30,000 ಡಿಫ್ರೆಂಟ್ ಇದ್ರೆ ಯೋಚನೆ ಮಾಡ್ಬೇಕು. ಈಗ 5-6,000 ಡಿಫ್ರೆಂಟ್, ಒಂದು 5,000 ಡಿಫ್ರೆಂಟ್ ಅಂದ್ರೆ ಪ್ರೀಮಿಯಂ ತಗೊಳ್ಳೋದು ಬೆಸ್ಟ್. 2,000 rupees ರಿಮೋಟ್ ಬರುತ್ತೆ, 2-3 years ಅಪ್ಡೇಟ್ ಸಿಗ್ತದೆ ಟಿವಿನಲ್ಲಿ. ನಾನು ಹೇಳೋದು ಏನಿಲ್ಲ, ನೀವು ಬಂದು ನೋಡಿದ್ರೆ ಸೀರಿಯಸ್ ಆಗಿ ಇಡ್ತೀನಿ. ಟಿವಿ ತಗೊಂಡ್ಬಿಟ್ಟು ಕೈ ಕೊಟ್ಟೆ ಸರ್ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಆ ಥರನ ಈಗ ಎಸ್ ಎಲೆಕ್ಟ್ರಾನಿಕ್ಸ್ ಇದು. ಈಗ 65 inches ಪ್ರೈಸ್ ಹೇಳಿ. ನಾನು ಹೇಳಿದೆ ಅಲ್ಲ, ನಿಮಗೆ ಪ್ರೀಮಿಯಂ ಕ್ಯಾಟಗರಿನಲ್ಲಿ ಹೋಗ್ತೀರಾ ಅಂದರೆ 55, ಜೊತೆಯಲ್ಲಿ ಡೋರ್ ಡೆಲಿವರಿ ಇನ್ಸ್ಟಾಲೇಷನ್ ಇರುತ್ತೆ ಈ ಮಾಡಲ್ಸ್ಗೆ ಎಲ್ಲ. ಇನ್ನೊಂದು ವಿಚಾರ ಏನಾದ್ರೆ, ಯಾವತ್ತೂ ಕೂಡ ನಮ್ಮ ಕಡೆ ದೂರದಿಂದ ಬರೋರಿಗೆ ಡಿಸ್ಕೌಂಟ್ ಇರುತ್ತೆ, ಹಳ್ಳಿ ಜನಕ್ಕೆ, ನಮ್ಮ ರೈತರಿಗೆ, ಅವ್ರಿಗೆಲ್ಲ ಎಕ್ಸ್ಟ್ರಾ ಡಿಸ್ಕೌಂಟ್. 55,000. 55,000 ಬೇಸಿಕ್ ಮಾಡಲ್ ತಗೊಳಕ್ಕೆ 50,000 rupees ಇದೆ, ಒಂದು 50,000 ಇದೆ. 48,000 rupees ಬೇಡ. ಓಕೆ, 50 ತಗೊಳ್ಬೋದು, ಇಲ್ಲ 55 ತಗೊಳ್ಬೋದು, ಎರಡರಲ್ಲಿ ಯಾವ್ದಾದ್ರೂ ತಗೊಳ್ಳಿ. ಯಾ ಯಾ, ಈಗ ಯಾಕೆ ಮ್ಯಾಜಿಕ್ ರಿಮೋಟ್ ಫ್ರೀ? ಡೆಫಿನೆಟ್ಲಿ ಜಾಸ್ತಿ ಒಂದೊಂದು ಮಾಡೋಕ್ಕಂದ್ರೆ ನಮ್ಮ ಕಡೆ ಮಾಡೋದು ಜಾಸ್ತಿ ಇದೆ. ಎಲ್ಲ ಮಾಡಲ್ ಬಗ್ಗೆ ಹೇಳಿದ್ರೆ ಒಂದು ಫಿಲ್ಮ್ ತಯಾರಾಗ್ಬಿಡ್ತದೆ. ಸೀರಿಯಸ್ ಆಗಿ ಫಿಲ್ಮ್ ನೋಡೋಕೆ ಜಾಸ್ತಿ ಶಾರ್ಟ್ ಕಟ್ ವಿಡಿಯೋ ಇಷ್ಟಪಡಲ್ಲ. ಓಕೆ, ಆಮೇಲೆ ಸೌಂಡ್ ಬರಬೇಕಾ? ಓಕೆ, ಇದಾದ್ಮೇಲೆ ಟಿವಿಗಳದಾಯ್ತು. ಇನ್ನೊಂದ್ಸರಿ ರಿಮೈಂಡರ್ ಮಾಡ್ತೀನಿ ನಿಮಗೆ ಟಿವಿ ನೋಡ್ತಕ್ಕಂಥವರಿಗೆ. 1 second ಸರ್, ಈಗ ಇವ್ರ ಹತ್ರ ಆಲ್ರೆಡಿ ಇನ್ನೊಂದ್ಸರಿ ರಿಪೀಟ್ ಮಾಡ್ಬಿಡ್ತೀನಿ. 24 inch 5,500 rupees ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ 32 inch ಟಿವಿ ಬಂದ್ಬಿಟ್ಟು 8,000 rupees ಸ್ಟಾರ್ಟ್ ಆಗುತ್ತೆ. 43 inch ಟಿವಿ ಬಂದ್ಬಿಟ್ಟು 13,000 rupees. 12,000 rupees ಅಂದ್ರೆ 12,500 rupees ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ 50 inches ನಿಮ್ಗೆ 23,000. ಅದು ಕೂಡ 4K TV. ಅದಾದ್ಮೇಲೆ 55 inch ಟಿವಿ ಬೇಕಂದ್ರೆ 30,000 rupees ಸ್ಟಾರ್ಟ್ ಆಗುತ್ತೆ. ನಿಮ್ಗೆ 65 inches ಟಿವಿ ಬೇಕಂದ್ರೆ 55,000 rupees ಸ್ಟಾರ್ಟ್ ಆಗುತ್ತೆ. ಟಿವಿಗಳು ಡೀಟೇಲ್ಸ್ ಗೊತ್ತಾಯ್ತಾ? ಈಗ ಇದಾದ ನಂತರ ಟಿವಿ ಅಂದ್ಮೇಲೆ ಸ್ಪೀಕರ್ಸ್ ಬೇಕು, ಸ್ಪೀಕರ್ಸ್ ಹೋಮ್ ಥಿಯೇಟರ್ ಬೇಕು, ಸೌಂಡ್ ಬಾರ್ ಬೇಕು, ಆಮೇಲೆ ಇನ್ನು ವೆರೈಟಿ ವೆರೈಟಿ ಸ್ಪೀಕರ್ಸ್ ಗಳಿದಾವೆ ಇವ್ರ ಹತ್ರ ಸರ್, ಅದ್ರ ಬಗ್ಗೆ ಡೀಟೇಲ್ಸ್ ನೋಡಿ. ಎಕ್ಸಾಂಪಲ್, ನಮ್ಮ ವಿಡಿಯೋ ಮ್ಯಾಕ್ಸ್ ನಲ್ಲಿ ಬೇರೆ ಟಿವಿ ಅಂತಾನೇ ಇಲ್ಲ. ನೀವು ಬೇರೆ ಕಡೆ ತಗೊಳಕ್ ಹೋದ್ರೆ ಬೇರೆ ಟಿವಿ ಸಿಗುತ್ತೆ. ವಿಡಿಯೋ ಮ್ಯಾಕ್ಸ್ ನಲ್ಲಿ ಒಂದು ಅನ್ಲಿಮಿಟೆಡ್ ಆಗಿ ಹೋಮ್ ಥಿಯೇಟರ್ ಸಿಗುತ್ತೆ. ಈಗ ಟಿವಿ ತಗೊಂಡ್ತಾ ಇದೀರಾ ನೋಡಿ, ಸೌಂಡ್ ಬಾರ್ ಸಿಗುತ್ತೆ, ಊಫರ್ ಸಿಗುತ್ತೆ. ಇಲ್ಲಿನೇ ನೋಡಿ, ಒಂದೇ ಜಾಗದಲ್ಲಿ ನಿಮ್ಗೆ ಹೋಮ್ ಥಿಯೇಟರ್, ಟಿವಿ, ಎಲ್ ಇ ಡಿ ಟಿವಿ ಸಿಗುತ್ತೆ. ಸೊ ತುಂಬಾ ಕಡಿಮೆ ಬಜೆಟ್ ಇದೆ. ಇದು ಎಷ್ಟಿರ್ಬೋದು ಮಾರ್ಕೆಟ್ನಲ್ಲಿ? 6,500 rupees ಕೊಡ್ತಾರೆ. ನಾವು ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ, ಈ ವಿಡಿಯೋ ನೋಡ್ಕೊಂಡು ಬಂದ್ರೆ
ಇದು 3500 ರೂಪಾಯಿ ಕೊಡ್ತೀವಿ ವಿಜಯರೇ. 3500 ರೂಪಾಯಿ ನಾಲ್ಕು ಸ್ಪೀಕರ್ ಒಂದು ಸಬ್ 3500. ವಿಡಿಯೋ ಮ್ಯಾಕ್ಸ್ ಬ್ರ್ಯಾಂಡ್ ಯಾ ವಿಡಿಯೋ ಮ್ಯಾಕ್ಸ್ ಬ್ರ್ಯಾಂಡ್ ಇಲ್ಲಿ ಒಂದು ವಿಡಿಯೋ ಮ್ಯಾಕ್ಸ್ ಇದೆ 3500 ರೂಪಾಯಿ ಇಲ್ಲಿ ಒಂದಿದೆ. ಇದು ಬೇರೆ ಕಡೆ ತಗೊಂಡ್ರೆ 8500 ರೂಪಾಯಿ ಆಗುತ್ತೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 4500 ರೂಪಾಯಿ ಡೈರೆಕ್ಟ್ 4000 ರೂಪಾಯಿ ಡಿಸ್ಕೌಂಟ್ ಅವ್ರಿಗೆ 4500 ರೂಪಾಯಿಗೆ ಇದು 8000 ರೂಪಾಯಿ ಸಿಸ್ಟಮ್ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರೋದು. ನಿಮ್ ಚಾನೆಲ್ ಇಂದ ಬಂದ್ರೆ ಡೈರೆಕ್ಟ್ 4000 ರೂಪಾಯಿ ಡಿಸ್ಕೌಂಟ್. ನೆಕ್ಸ್ಟ್ ಆಮೇಲೆ ಇಲ್ಲಿ ಪ್ರೀಮಿಯಂ ಇದೆ ನೋಡಿ ಎಷ್ಟಿದೆ ಚೆನ್ನಾಗ ಈ ತರ ಸಿಸ್ಟಮ್ ಪ್ರೀಮಿಯಂ ಇಲ್ಲಿ ನೋಡಿ ಬಡವ್ರಿಗಂತಾನೆ ಇಲ್ಲ, ಶ್ರೀಮಂತರು ಕೂಡ ಇದೆ ಇಲ್ಲಿ, ಅವ್ರದ್ದು ಐಟಮ್ ಕೂಡ ಇದೆ ಇಲ್ಲಿ ಆಲ್ರೆಡಿ. ಓಕೆ, ಇದು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋದು 15000 ರೂಪಾಯಿ. ನಿಮ್ ಚಾನೆಲ್ ಕಡೆಯಿಂದ 9:30 ಸರ್. ನೀವು ಹೇಳೋ ಪ್ರಕಾರ ಬರೀ ಬಡವ್ರು ತಗೊಳಕಾಗಲ್ಲ, ಚಿಕ್ಕ ಬಜೆಟ್ ಅಲ್ಲಿ ತಗೊಂತಾರೆ ಶ್ರೀಮಂತರು, ದೊಡ್ಡ ತಗೊಂತಾರೆ, ಅದು ನಿಮ್ಮ ಸುಳ್ಳು ಕಲ್ಪನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಅನುಭವದ ಮಾತು, ಶ್ರೀಮಂತರ ಎಷ್ಟೋ ಸರಿ ಅತಿ ಚಿಕ್ಕದು ಅದರಲ್ಲೇ ಜಿಬ್ಬುಣತನ ಮಾಡಕ್ ಟ್ರೈ ಮಾಡ್ಬೋದೇನೋ. ಬಡವ್ರಿಗೆ ಅದು ಶೋಕಿ ಇದ್ದೇ ಆದ್ರೆ, ಅದು ಇಷ್ಟ ಅದೇ ಆದ್ರೆ, ಅದೆಷ್ಟೇ ಕಷ್ಟ ಆಗ್ಲಿ ತಗೊಳ್ತಾರೆ. ಸತ್ಯ, ಈ ಮಾತು ಸತ್ಯನೇ, ನಾನು ಅಬ್ಸರ್ವ್ ಮಾಡಿದೀನಿ ಇಲ್ಲಿ ಬಿಸ್ನೆಸ್ ಮಾಡಿ. ಆ ಮತ್ ಸತ್ಯನೇ, ಯಾಕಂದ್ರೆ ಸುಮ್ಮನೆ ನಾವು ಇದರಲ್ಲೇ ಡಿವೈಡ್ ಮಾಡೋದಲ್ಲ, ಅವರವರ ಮನಸ್ಥಿತಿಗೆ ಅವರವರ ಶೋಕಿ ಅದು. ನನಗೆ ಇಂಥದೇ ಬೇಕಂದ್ರೆ ಅದೇನೋ ಸಾಲ ಮಾಡಿದ್ರು ತಗೊಂಡೆ ತಗೊಳ್ತಾರೆ. ಇನ್ನೊಂದು ಸ್ಪೀಕರ್ ಬಗ್ಗೆ ಹೇಳ್ತೀನಿ, ಬಾಹುಬಲಿ ಅಂದ್ರೆ ಒಂದು ಫೇಮಸ್ ಅಂತ ಹೇಳಿದ್ರು ಬಾಹುಬಲಿ. ಬಾಹುಬಲಿ ಈಗ ಮನೆಯಲ್ಲಿ 3 ಲಕ್ಷ 4 ಲಕ್ಷ ಖರ್ಚು ಮಾಡ್ತಾರೆ, ಬೇಡ ಬಂದ್ಬಿಡಿ ಎಸ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ 3 ಲಕ್ಷ 2 ಲಕ್ಷ ಶೋಕಿ ಪೂರ ಮಾಡ್ಬಿಡ್ತೀನಿ ಕಂಪ್ಲೀಟ್. ಹೆಂಗೆ ಇಲ್ಲಿ ಈ ಸ್ಪೀಕರ್ಸ್ ಬಾಹುಬಲಿ ಇಲ್ಲಿಂದ ಆನ್ ಮಾಡಿದ್ರೆ ಅಲ್ಲಿ ಲಾಸ್ಟ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಈ ಇದಿಲ್ಲ ಶೇಕ್ ಆಗೋ ತರ ಸೌಂಡ್ ಬರುತ್ತೆ. ಲೌಡ್ ಬೇಸ್ ಗೀಸ್ ಎಲ್ಲ ಪ್ರೈಸ್ ಕೊಡ್ತಾ ಇರೋದು. ನಾವು ಆಕ್ಚುಲಿ ಇರೋದು 28000 ರೂಪಾಯಿ. ಎರಡು ವೈರ್ಲೆಸ್ ಮೈಕ್ ಬರುತ್ತೆ, ಎರಡು ವೈರ್ಲೆಸ್ ಮೈಕ್ ಚಿಂದಿ ಸೌಂಡ್. ಯೂಸ್ ಮಾಡ್ತೀರಾ, ಅದನ್ನ ಯೂಸ್ ಮಾಡ್ತೀರಾ ಪಾರ್ಟಿ, ಎಲ್ಲ ತರ ಯೂಸ್. ಪ್ರೈಸ್ ಕೊಡ್ತಾ ಇರೋದು ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 17:30 ಮೊದಲು 8000 28000 ರೂಪಾಯಿ ಡೈರೆಕ್ಟ್ ಆಗಿ 17500 17000 ಕೊಡ್ತಾ ಇದ್ದೀವಿ. 17500 ಮುಚ್ಚೆ ಮೈಕ್ ಬರ್ತಾ ಇರಲಿಲ್ಲ ಕೊಡ್ತಕ್ಕಂಥದ್ದು 17500 ರೂಪಾಯಿ ಕೊಡ್ತಾ ಇದ್ದಾರೆ. ಮುಚ್ಚೆ ಮೈಕ್ ಬರ್ತಾ ಇರಲಿಲ್ಲ, ಈಗ ಪ್ರೋ ಸೀರೀಸ್ ಅಲ್ಲಿ ಡ್ಯುಯಲ್ ಮೈಕ್ ಬರ್ತಾ, ಅದು ಕೂಡ ವೈರ್ಲೆಸ್. ಇಲ್ಲಿ ಒಂದು ವಿಡಿಯೋ ಮ್ಯಾಕ್ಸ್ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ 9:30 ಕೊಡ್ತಾ ಇದೀವಿ. ಎಲ್ಲ ಇದು 50% ಆಫ್ ಕೊಟ್ಬಿಡ್ತಾ ಇರೋದು. ಒಂದೊಂದು ಹೇಳಕ್ ಹೋಗಿದ್ರೆ ತುಂಬಾ ಪ್ರೈಸ್ ವಿಡಿಯೋ ದೊಡ್ಡದಾಗುತ್ತೆ. ಇದು ಬಾಹುಬಲಿ 17500 ರೂಪಾಯಿ ವಿತ್ ವೈರ್ಲೆಸ್ ಟೂ ಮೈಕ್ಸ್. ಮತ್ತೆ ಇದು ಬಾಹು, ಇದು ನೋಡ್ತಾ ಇರ್ಬೋದು ವಿಡಿಯೋ ಮ್ಯಾಕ್ಸ್ ಬ್ರ್ಯಾಂಡ್ ನಲ್ಲಿ. ಇದು ಅಲ್ಲಿ ನಿಮ್ಗೆ ಸಿಂಗಲ್ ಒಂದು ವೈರ್ಲೆಸ್ ಮೈಕ್ ಬರುತ್ತೆ. ಇದು ಪ್ರೈಸ್ ಕೊಡ್ತಾ ಇರೋದು, ಇದು 16000 ರೂಪಾಯಿ ಇರೋದು, 9:30 ಕೊಡ್ತಾ ಇದೀವಿ. 9:30 ಇದು ಬ್ಲಾಕ್ ಬರ್ಡ್ ಅಂತ, ಬ್ಲಾಕ್ ಬರ್ಡ್ 9:30 ರೂಪಾಯಿ. ಇಲ್ಲಿ KGF ಮಾಡಲ್ ಇಲ್ಲಿ ನೋಡಿ, ಇದು KGF, ಇದು KGF. ಇದು ಪ್ರೈಸ್ ಇರೋದು 9:30, ಆಫರ್ ನಲ್ಲಿ ಕೊಡ್ತಾ ಇರೋದು 5:30. ಡಬಲ್ ಆಫರ್ ಇದು ಕೂಡ ಡಬಲ್ ಆಫರ್. ಎಲ್ಲ ಇದೆಲ್ಲ ಪವರ್ಫುಲ್ ಸ್ಪೀಕರ್ ಗಳು. ಆಮೇಲೆ ನೋಡಿ ಇಲ್ಲಿ ಅಣ್ಣ, ಇಲ್ಲಿ ತಮ್ಮ ಚಿಕ್ಕವನಿದಾನೆ, ಅಲ್ಲಿ ದೊಡ್ಡವನಿದಾನೆ. ಇದು ಕೊಡ್ತಾ ಇರೋದು, ಇದು ಪ್ರೈಸ್ ಇರೋದು 10:30. ನಿಮ್ ವಿಡಿಯೋ ಕಡೆಯಿಂದ ಬಂದ್ರೆ 6:30 ಕೊಡ್ತೀವಿ. 6500 ವಿಜಯ ಅಂತ ಹೆಸರು ಹೇಳ್ಕೊಂಡ್ ಬರ್ಬೇಕು. ವಿಜಯ್ MVP ಕರ್ಣ ವಿಜಯ್ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಳ್ತೀನಿ ನಿಮ್ಗೆ ಕೊಡ್ಬೇಕಂತ. ಇಲ್ಲ ಅಂದ್ರೆ ಪ್ರೈಸ್ ಬೇರೆ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಇದು 6:30 ಕೊಡ್ತೀನಿ. 9:30 ಇರೋದು. ಸೂಪರ್. ಇಲ್ಲಿ ಇನ್ನೊಂದಿದೆ ಪ್ರೀಮಿಯಂ ಸೀರೀಸ್, ಇದರಲ್ಲಿ ಡ್ಯುಯಲ್ ಮೈಕ್ ಬರುತ್ತೆ. ಇದು ಪಾರ್ಟಿಗೆ, ಸ್ಕೂಲ್ಗೆ, ಕಾಲೇಜಸ್ಗೆ ಎಲ್ಲ ಇರುತ್ತೆ. ಇದು ಪ್ರೈಸ್ ಇರೋದು 25000. ನಿಮ್ ಚಾನೆಲ್ ಕಡೆಯಿಂದ ಬಂದು 14:30 ಕೊಡ್ತೀನಿ. 14000 ಪ್ರೀಮಿಯಂ ಇನ್ಬಿಲ್ಟ್ ಬ್ಯಾಟ್ರಿ ಇರುತ್ತೆ, ನೀವು ಎಲ್ಲ ಬೇಕಲ್ಲಿ ತಗೊಂಡೋಗ್ಬೋದು, ಬರ್ಬೋದು. ಬಿಲ್ಡಪ್ ಶೋ ಆಫ್ ಬ್ಯಾಟ್ರಿ ಇದೆ, ಶೋ ಆಫ್ ಮಾಡಬಹುದು. ಸೂಪರ್ ಎಲ್ಲ. ಆಮೇಲೆ ಇಲ್ಲಿ ಕೂಡ ಪಾರ್ಟಿ ಸ್ಪೀಕರ್ಸ್ ಇದೆ, ಎಲ್ಲ ಬಗ್ಗೆ ಹೇಳಿದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಒಂದು ಡ್ಯುಯಲ್ ಸ್ಪೀಕರ್ಸ್ ಇದೆ, ಇಲ್ಲಿ ಸ್ಪೀಕರ್ಸ್ ಇದೆ, ಇಲ್ಲಿ ಕೂಡ ಡ್ಯುಯಲ್ ಮೈಕ್ ಬರೋ ಸಿಸ್ಟಮ್ ಇದೆ. ಅಷ್ಟೇ ಅಲ್ಲ ಪ್ರೊಜೆಕ್ಟರ್ಸ್. ಓಕೆ ಸರ್. ಮತ್ತೆ ಇಲ್ಲೆಲ್ಲ ಸ್ವಲ್ಪ ಸ್ಪೀಕರ್ಸ್ ಇದಾವೆ, ಇದೆಲ್ಲ ಸ್ಪೀಕರ್ಸ್ ಬಗ್ಗೆ ಕೂಡ ಮಾತಾಡ್ಬೇಡಣ ಸರ್. ಇದೆಲ್ಲ ಇಂಪೋರ್ಟೆಡ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೇಳಿದ್ರೆ ಇಂಪೋರ್ಟೆಡ್ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡಿ ಇದು RRR ಅಂದ್ರೆ ತುಂಬಾ ಫೇಮಸ್. RRR ಅಂದ್ರೆ ನಿಜವಾಗ್ಲೂ ಡಬಲ್ ಊಫರ್, ಡ್ಯುಯಲ್ ಊಫರ್ ಬರುತ್ತೆ. ಇಲ್ಲಿ ಎರಡು ಊಫರ್ ಬರುತ್ತೆ. ಇದೆಲ್ಲ ಪವರ್ಫುಲ್ ಸ್ಪೀಕರ್, ಎಲ್ಲ ವಿಡಿಯೋ ಮ್ಯಾಕ್ಸ್ ನೋಡಿ. ವಿಡಿಯೋ ಮ್ಯಾಕ್ಸ್ ಮಾಡ್ತಾ ನಾವು ಇಲ್ಲಿ ಬಂದಿದೀವಿ ಈಗ. ಇದು ಇರೋದು 10:30, ಆಫರ್ ನಲ್ಲಿ ಕೊಡೋದು 6:30. ಅದ್ ಇನ್ನೊಂದು ನೀವು ಒಳ್ಳೆ ಮನೆಯಲ್ಲಿ ಎಂಜಾಯ್ ಮಾಡ್ಬೇಕು, 1 ಲಕ್ಷ ಹೋಮ್ ಥಿಯೇಟರ್ ತರ ಫೀಲ್ ತಗೊಂಡ್ಬೇಕಂದ್ರೆ ನಾವು ಒಂದು ವಿಡಿಯೋ ಮ್ಯಾಕ್ಸ್ ಅಲ್ಲಿ ಒಂದು ಲಾಂಚ್ ಮಾಡಿದ್ದೀವಿ ಸ್ಪೆಷಲ್ ಸೀರೀಸ್. ನಿಮ್ ಮನೆಗೆ ತಗೊಂಡೋಗಿ ಹಾಕಿ ಹಾಕೋಣ ಸರ್, ನಿಮ್ ಆಸೆ ಪೂರ ಆಗ್ಬಿಡ್ತದೆ. ಸೂಪರ್. ಇದು ಸೆಂಟರ್ ನೋಡಿ, ಸೌಂಡ್ ಬಾರ್, ಒಂದೊಂದು ಸ್ಪೀಕರ್ ಕೂಡ ಸೌಂಡ್ ಬಾರ್ ತರ ಕೊಟ್ಟಿದ್ದೀವಿ ನೋಡಿ, ಡಬಲ್ ಕನೆಕ್ಟಿವಿಟಿ ಸೆಂಟರ್. ಇದು ಸೌಂಡ್ ಬಾರ್ ತರ ಕೊಟ್ಟಿದ್ದೀವಿ, 5.1 ಸೌಂಡ್ ಬಾರ್ ಅಂತ ಹೇಳ್ಬೋದು. ಇದು ಒಂದೊಂದು ಸ್ಪೀಕರ್ ಕೂಡ ಸೌಂಡ್ ಬಾರ್ ತರ ಮಾಡಿದ್ದೀವಿ. ಒಂದು ಸಲ ಆನ್ ಮಾಡಿಬಿಟ್ರೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಬರೋ ಕ್ಲಾರಿಟಿ, ಬರೋ ಬೇಸ್, ಬರೋ ಎಫೆಕ್ಟ್ ನೀವು ಒಂದು ಸಲ ಯೂಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ನ ಇಲ್ಲಿ ಕರ್ಕೊಂಡು ಬರ್ತೀರಾ. ಆ ಥರ
ಇದು ಇರೋದು 25,000. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 12.5 ಮಾತ್ರ ಕೊಡ್ತೀನಿ, 50% ಡೈರೆಕ್ಟ್ ಡಿಸ್ಕೌಂಟ್. ಎಷ್ಟು ದೊಡ್ಡದಾಗಿದೆ ನೋಡಿ ಸರ್, ಎತ್ತ ನೋಡಿ ಸರ್, ಇದು ಇಲ್ಲಿ ನೋಡಿ, ಹೆವಿ ಸಿಸ್ಟಮ್ ಸರ್. ವೇಟ್ ಇದೆ ಸರ್, ವೇಟ್ ಇದೆ, 8 inches ಸೂಪರ್ ಇದೆ, ಪವರ್ಫುಲ್ ಪವರ್ಫುಲ್ ಇಲ್ಲಿದೆ. ಮತ್ತೆ ನಿಮ್ಗೆ ಸೌಂಡ್ ಬರ್ಬೇಕಾ? ಏನೇನು ಬರುತ್ತೆ ಎಫ್ ಎಮ್ ಅದೆಲ್ಲ ಯೂಸ್ ಮಾಡ್ಕೋ? ಎಲ್ಲ ಬರುತ್ತೆ, ಆಪ್ಟಿಕಲ್ ಪೋರ್ಟ್ ಇದೆ. ಇದು ರಿಯಲ್ 5.1 ಇದು. ಓಕೆ, ಇದು ಮಾರ್ಕೆಟ್ ನಲ್ಲಿ 5.1 ಅಂತ ಹೇಳ್ತಾರೆ ನೋಡಿ ಸ್ಪೀಕರ್, ಇದೆಲ್ಲ 5.1 ಇಲ್ಲ, ಇದೆಲ್ಲ ಮಲ್ಟಿ ಮೀಡಿಯಾ ಸ್ಪೀಕರ್ಸ್. ಓಕೆ, ಇದು ಹೇಳೋದು ರಿಯಲ್ ಹೋಮ್ ಥಿಯೇಟರ್ 5.1. ಈ ಕಡೆ ಇರೋ ಸೌಂಡ್ ಇಲ್ಲಿ ನೋಡಿ ಹೆಂಗಿದೆ ನೋಡಿ, ಡಿಸೈನ್ ನೋಡಿ ಸ್ನೇಹಿತರೆ, ಇದು ಮುಂದೆ ನೋಡಿ ಡಿಸೈನ್ ನೋಡಿ, ಇಲ್ಲಿ ನೋಡಿ, ಇದು ಗಿಟಾರ್ ಬರುತ್ತೆ ಅಲ್ಲ ಆ ತರ ಸ್ಟೈಲ್ ಇರೋದು ಇದು ನೋಡಿ. ಈ ತರ ನಾನು ನಿಮ್ಗೆ ಸೌಂಡ್ ಹಾಕಿ ತೋರಿಸ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ, ಕಾಪಿರೈಟ್ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಹಾಕಿ ತೋರಿಸ್ಬೋದಾಗಿತ್ತು ಅಲ್ವಾ? ಆಮೇಲೆ ಸೌಂಡ್ ಬರ್ಬೇಕಾ? ಇದು ಕೂಡ ಸಿಗತ್ತೆ, ಆಮೇಲೆ ಇಲ್ಲಿ ಕೂಡ ಸಿಗತ್ತೆ, ಇಲ್ಲಿ ಸೌಂಡ್ ಬರಿದೆ. ಮತ್ತೆ ವಿಡಿಯೋ ಮ್ಯಾಕ್ಸ್ ನಲ್ಲಿ ನಿಮ್ಗೆ ಸ್ಟೆಪ್ಲೈಸರ್ ಬೇಕಾ? ಸ್ಟೆಪ್ಲೈಸರ್ ಸಿಗತ್ತೆ. ಮತ್ತೆ ವಿಡಿಯೋ ಮ್ಯಾಕ್ಸ್ ನಲ್ಲಿ ಸೌಂಡ್ ಬರ್ಬೇಕಾ? ಇಲ್ಲಿ ಸಿಗತ್ತೆ. ಮತ್ತೆ 5.1 ವಿಡಿಯೋ ಮ್ಯಾಕ್ಸ್ ನಲ್ಲಿ ಹೋಮ್ ಥಿಯೇಟರ್ ಬೇಕಾ? ಇಲ್ಲಿ ಕೂಡ ಇದೆ. ಮತ್ತೆ ವಿಡಿಯೋ ಮ್ಯಾಕ್ಸ್ ನಲ್ಲಿ ಹೋಮ್ ಥಿಯೇಟರ್ ಬೇಕಾ? ಇಲ್ಲಿ ಕೂಡ ಇದೆ. ಮತ್ತೆ ಬೇಕಾ? ಇಲ್ಲಿದೆ. ಇಲ್ಲಿ ಬೇಕಾ? ಇಲ್ಲಿ ನೋಡಿ, ಇದು 9.5 ರಿಯಲ್ 5.1 ನಾನು ತೋರಿಸ್ತಿಲ್ಲ, ಇನ್ನು ನಿಯೋ ಸೀರೀಸ್, ಅದು ಪ್ರೋ ಸೀರೀಸ್. ನೀರಿಂದ ವಾಟರ್ ಇದ್ದಂಗೆ ಇದೆಯಲ್ಲ ಸರ್, ಸರ್ ಇದ್ ಮಾಡಿದ್ರೆ ಏನ್ ಸಖತ್ತಾಗಿದೆ ನೋಡಿ, ಇಲ್ಲಿ ನೋಡಿ ಸ್ಟೈಲ್ ನೋಡಿ ಈ ತರ. ಇದು ಎಲ್ಲ ಇಂಪೋರ್ಟೆಡ್, ಇದು ರಾ ಮೆಟೀರಿಯಲ್ ಇದೆ ಅಲ್ಲ, ಇದು ತಯಾರಾಗಿರೋದು ಸೋನಿ ಸ್ಯಾಮ್ಸನ್ ಎಲ್ ಜಿ ರಾ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ತರ ರಾ ಮೆಟೀರಿಯಲ್ ಯೂಸ್ ಆಗಿರೋದು ಇದ್ರಲ್ಲಿ. ಓಕೆ ಓಕೆ, ಒರಿಜಿನಲ್. ಇಲ್ಲಿ ನೋಡಿ ಇದೇ ಕ್ವಾಲಿಟಿ, ನೀವೇ ನೋಡಿ ಲೈವ್ ಆಗಿ ಹೆಂಗಿದೆ, ಫಿನಿಶಿಂಗ್ ನೀವೇ ಹೇಳಿ, ನೀವು ಲೈವ್ ಆಗಿದ್ದೀರಿ ಸೂಪರ್, ಹೆಂಗಿದೆ ಫಿನಿಶಿಂಗ್ ಸರ್? ಇದು ನಾನು ಹೇಳೋದಕ್ಕಿಂತ ನನಗೆ ಇಷ್ಟ ಆಗ್ತಾ ಇದೆ, ಅವ್ರು ಬಂದು ಡೈರೆಕ್ಟ್ ಫೀಲ್ ಮಾಡ್ಬೇಕು, ಅವಾಗಲೇ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಫಿನಿಶ್ ಇದು ನಾನು ಕೊಡ್ತಾ ಇರೋದು, ಇದು 8.5 ಇರೋದು, ಆಫರ್ ನಲ್ಲಿ ಕೊಡ್ತಾ ಇರೋದು ಬೇರೆ 4.5 ಮಾತ್ರ. ಅದಕ್ಕೆ ಅಲ್ವಾ ನೀವು ಟ್ರಾನ್ಸ್ಪೋರ್ಟೇಶನ್ ಅನ್ನ ಮಾಡಲ್ಲ, ಡೈರೆಕ್ಟ್ ಬಂದು ನೋಡಿ ತಗೊಳ್ಳಿ ಅಂತ ಹೇಳೋದು. ಟ್ರಾನ್ಸ್ಪೋರ್ಟೇಶನ್ ಕೂಡ ಮಾಡೋಣ ಇನ್ಮೇಲೆ, ಈಗ ಇವ ಸ್ಟಾರ್ಟ್ ಮಾಡಿ ವಿಡಿಯೋ ಅಂತನ? ಹಾ ಮಾಡಿಲ್ಲ, ಡೆಫಿನೆಟ್ಲಿ ಕೊಡ್ತಾ ಇದೀವಿ, ಕ್ಯಾಶ್ ಆನ್ ಡೆಲಿವರಿ ಕೂಡ ಕೊಡ್ತಾ ಇದೀನಿ ಇನ್ಮೇಲೆ, ಸಮ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಇಲ್ಲಿ ನೋಡಿ, ಆಲೋರ್ ಕರ್ನಾಟಕ, ಯಾ ಇಲ್ಲಿ ನೋಡಿ, ಒಂದೊಂದಲ್ಲಿ ಎರಡೆರಡು ಸ್ಪೀಕರ್ ಇದೆ, ಬಟ್ ಇಂಪಾರ್ಟೆಂಟ್ ಸ್ಪೀಕರ್ಸ್ ಇದೆ, ಇಂಪಾರ್ಟೆಂಟ್ ಇರುತ್ತೆ ಸ್ಪೀಕರ್ಸ್. ಸೂಪರ್, ನಾರ್ಮಲ್ 4,000 ನೋಡಿ. ಕಲರ್ ನಿಮಗೆ ಬ್ಲ್ಯಾಕ್ ಬೇಡ, ವುಡನ್ ಕಲರ್ ಇದೆ, ಆ ಎರಡು ಕಲರ್ ನೀವು ಚೇಂಜ್ ಮಾಡ್ಕೊಬೋದು. ಇನ್ನೊಂದು 4.1 ಹೋಮ್ ಥಿಯೇಟರ್ನ ನಾವು ನೋಡ್ತಾ ಇರ್ಬೋದು. ಇದು ಬೇಕಂದ್ರೆ ಈ ಟಿವಿ ಯಾರು ಪರ್ಚೇಸ್ ಮಾಡ್ತಾರೆ, ಇದು 4,500 ರೂಪಾಯಿ ಇರೋದು, ಅವ್ರಿಗೆ 3,500 ರೂಪಾಯಿ ಕೊಟ್ಬಿಡ್ತೀವಿ ಎಕ್ಸ್ಟ್ರಾ 1,000 ತಗೊಂಡ್ರೆ ಮಾತ್ರ. ಅಲ್ಲಿ ಇಲ್ಲ, ಇಲ್ಲಿ ಕೂಡ ವಿಡಿಯೋ ಮ್ಯಾಕ್ಸ್ ಇದೆ, ಇಲ್ಲಿ ಕೂಡ, ಇಲ್ಲಿ ಕೂಡ ಇದೆ ನೋಡಿ ವಿಡಿಯೋ ಮ್ಯಾಕ್ಸ್, ಇದು ಕೂಡ ವಿಡಿಯೋ ಮ್ಯಾಕ್ಸ್. ಅಷ್ಟೇ ಇಲ್ಲ ವಿಜಯ್ ಅವರೇ, ಇಲ್ಲಿ ಕೂಡ ವಿಡಿಯೋ ಮ್ಯಾಕ್ಸ್ ಇದೆ ನೋಡಿ, ಹಿಡ್ಕೊಡಿ ಎರಡು ಕೈ, ಹಾ ಇಲ್ಲಿ ನೋಡಿ ಪಾರ್ಟಿ ಸ್ಪೀಕರ್ಸ್. ಈಗ ಸ್ಕೂಲ್ ಕಾಲೇಜಸ್ಗೆಲ್ಲ ಸಿಂಪಲ್ ಬೇಕಾ ಪಾರ್ಟಿ ಮಾಡಬೇಕು? ಅಲ್ಲಿ ನೋಡಿ ಇಂಪೋರ್ಟೆಡ್ ಸ್ಪೀಕರ್ಸ್ ವಿತ್ ಕರೋಕೆ ಸಿಸ್ಟಮ್, ನೀವು ಮಾತಾಡ್ಬೋದು, ಹಾಡು ಹಾಡ್ಬೋದು, ಟ್ರೈನಿಂಗ್ ತೊಗೊಳ್ಬೋದು ಅಂತ ಕೂಡ ವಿಡಿಯೋ ಮ್ಯಾಕ್ಸ್ದಲ್ಲಿ ನಾವು ಲಾಂಚ್ ಮಾಡಿದ್ದೀವಿ. ಇದೆಲ್ಲ ನಾರ್ಮಲ್ ಇಲ್ಲ ವಿಜಯ್ ಅವರೇ, ಇದರಲ್ಲಿ ಖರ್ಚು ತುಂಬ ಇರುತ್ತೆ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ನಾವು ತುಂಬಾ ವರ್ಷದಿಂದ ಇದೀವಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟಿರೋದು, ಇಲ್ಲ ಅಂದ್ರೆ ಕಷ್ಟಪಡಲ್ಲ. ಇಲ್ಲಿ ಕೂಡ ಸ್ಪೀಕರ್ಸ್ ಇದೆ, ಇದು ನಿಮ್ಗೆ 6,500 ರೂಪಾಯಿ ಇರುತ್ತೆ, ಇಂಪೋರ್ಟೆಡ್ ಇದು, ಲೋಕಲ್ ಇಲ್ಲ. ಸೂಪರ್, ಈ ತರ ನಾನು ನಿಮ್ಗೆ ಸ್ಪೀಕರ್ಸ್ ಬಗ್ಗೆ ಎಲ್ಲ ತಿಳಿಸಿದೀನಿ. ಪ್ರೊಜೆಕ್ಟರ್ ಸಿಗುತ್ತೆ, ಇಲ್ಲಿ ನೋಡಿ ಪ್ರೊಜೆಕ್ಟರ್ ಸಿಗುತ್ತೆ. ಅಷ್ಟೇ ಇಲ್ಲ, ನಿಮ್ಮ ಮನೆಯಲ್ಲಿ ಹೋಮ್ ಥಿಯೇಟರ್ ಸೆಟಪ್ ಮಾಡ್ಬೇಕಾ, ಪ್ರೊಜೆಕ್ಟರ್ಸ್ ಹಾಕ್ಬೇಕಾ, ಬಂದು ಎಸ್ ಎಲೆಕ್ಟ್ರಾನಿಕ್ ಪ್ರೊಜೆಕ್ಟರ್ ಹಾಕಿ ನಾನೇ ಸೆಟಪ್ ಮಾಡ್ತಾರೆ. ತುಂಬಾ ಜನಕ್ಕೆ ಗೊತ್ತು ಪ್ರೊಜೆಕ್ಟರ್ ಅಂದ್ರೆ, ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋರಿಗೆ. ಪ್ರೊಜೆಕ್ಟರ್ ಅಂದ್ರೆ ನಾನು ಇವತ್ತು ಪ್ರೊಜೆಕ್ಟರ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಪ್ರೊಜೆಕ್ಟರ್ ಅಂದ್ರೆ ಏನಂದ್ರೆ, ನೀವು ಈಗ ಸಿನಿಮಾ ಥಿಯೇಟರ್ಗೆ ಹೋಗ್ತೀರಾ, ಸಿನಿಮಾ ನೋಡ್ತೀರಾ, ಅದೇ ತರ ನಿಮ್ಮ ಮನೆಯಲ್ಲಿ ಸಿನಿಮಾ ತರ ಥಿಯೇಟರ್ ಮಾಡ್ಕೊಂಡು, ಜಸ್ಟ್ ನಿಮ್ಮ ವೈಟ್ ವಾಲ್ ಇದ್ರೆ ಕೂಡ ನಡೆಯುತ್ತೆ. ಇದು ಇಲ್ಲ ಆನ್ ಮಾಡಿ ಒಂದು ಫೋಕಸ್ ಬರುತ್ತೆ, ಅಲ್ಲಿ ಹಾಕ್ಬಿಟ್ಮೇಲೆ ಈ ತರ ಯಾವ್ದೋ ಒಂದು ಹೋಮ್ ಥಿಯೇಟರ್ ಜೊತೆನಲ್ಲಿ ತಗೊಂಡ್ಬಿಡಿ, ನಾನೇ ಮ್ಯಾಚಿಂಗ್ ಮಾಡ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದೆಲ್ಲ ಪ್ರೊಜೆಕ್ಟರ್ಸ್, ಇಲ್ಲಂತಾನೆ ಇಲ್ಲ, ಇಲ್ಲಿದೆ ಪ್ರೊಜೆಕ್ಟರ್ಸ್, ಇಲ್ಲಿ ಬನ್ನಿ, ಇಲ್ಲಿ ನಾನು ತೋರಿಸ್ತೀನಿ ಪ್ರೊಜೆಕ್ಟರ್ಸ್. ಇದು ಹೋಮ್ ಥಿಯೇಟರ್ ಪ್ರೊಜೆಕ್ಟರ್ಸ್ ಎಲ್ಲ ಕಡಿಮೆ ರೇಟೇ, ನಮಗೆ 7,000 ಇಂದ ಸ್ಟಾರ್ಟ್ ಆಗುತ್ತೆ, 7,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ, ಸ್ಮಾರ್ಟ್ ಯೂಟ್ಯೂಬ್ ಎಲ್ಲ ಯೂಸ್ ಮಾಡಬೇಕಂದ್ರೆ, ನಿಮ್ಗೆ ನಾನೇ ಸೆಲೆಕ್ಷನ್ ಮಾಡಿ 10,500 ರೂಪಾಯಿ ಕೊಡ್ತೀನಿ. ಹತ್ತುವರೆಗೆ ನೀವು ಮನೆಯಲ್ಲೂ ಥಿಯೇಟರ್ ಮಾಡ್ಕೊಬೋದು. ಸೀರಿಯಸ್ ಆಗಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಎಸ್ ಎಲೆಕ್ಟ್ರಾನಿಕ್ ಬಂದು ಇದು ಬಗ್ಗೆ ನಾವು ಮಾಹಿತಿ ಹೇಳ್ಕೊಡ್ತೀವಿ. ಜೊತೆನಲ್ಲಿ ಇಷ್ಟೇ ಇಲ್ಲ, ಹೋಮ್ ಥಿಯೇಟರ್ ಬೇಕಾಗಿದ್ದಲ್ಲಿ ನಾನೇ ಮ್ಯಾಚಿಂಗ್ ಮಾಡ್ಕೊಡ್ತೀನಿ ಹೋಮ್ ಥಿಯೇಟರ್. ನೀವು ಆಮೇಲೆ ಎಲ್ ಇ ಡಿ ಟಿ ವಿ ತಗೊಳ್ತಾ ಇದ್ದೀರಾ, ಯಾವ ಟಿ ವಿಗೆ ಯಾವ ಹೋಮ್ ಥಿಯೇಟರ್ ಮ್ಯಾಚ್ ಮಾಡ್ಕೊಡ್ಬೇಕಾ ಅದು ಕೂಡ ನಾನೇ ಮಾಡ್ಕೊಡ್ತೀನಿ. ಇಲ್ಲಿ ನೋಡಿ ಟವರ್ ಸ್ಪೀಕರ್ಸ್ ಕೂಡ ಸಿಗುತ್ತೆ. ಸ್ಪೀಕರ್ಸ್ ಅಂದ್ರೆ ನಿಮ್ಗಡೆ ರಾಶಿ ಅಂತಾನೆ ಹೇಳ್ಬೋದು. ಮ್ಯಾಕ್ಸಿಮಮ್ ಡೀಟೇಲ್ ಒಂದೊಂದು ಬಗ್ಗೆ, ಒಂದೊಂದು ಟಿ ವಿ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳಬೇಕಂದ್ರೆ, ಮ್ಯಾಕ್ಸಿಮಮ್ ವಿಡಿಯೋ ಕೊನೆ ಇಲ್ಲ,
ಅಲ್ವಾ ಹೇಳ್ತಾ ಹೋದ್ರೆ ಇಷ್ಟೇ ನೋಡಿ ಸ್ನೇಹಿತರೆ, ಈ ವಿಡಿಯೋ ಆಲ್ಮೋಸ್ಟ್ ಇಲ್ಲಿ ಮುಗಿಸ್ತಾ ಇದ್ದೀವಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ ಎಲ್ಲ ಡೀಟೇಲ್ಸ್ ಕಳಿಸಿ. ವೆಬ್ ಓಎಸ್ ಟಿವಿ ಬಗ್ಗೆ ನಾನು ಹೇಳಿಲ್ಲ. ಓಕೆ, ವೆಬ್ ಓಎಸ್ ಇದೆಲ್ಲ, ವೆಬ್ ಓಎಸ್ ಇದೆಲ್ಲ, ವೆಬ್ ಓಎಸ್ ಸೀರೀಸ್. ಓಕೆ, ಇಲ್ಲ 43 inches ಬಗ್ಗೆ ನಾನು ಪ್ರೈಸ್ ಸ್ಟಾರ್ಟಿಂಗ್ ಹೇಳಿದೆ ನಾನು. ಆಮೇಲೆ ಸ್ಟಾರ್ಟಿಂಗ್ ಅದು ಬಿಟ್ಟರೆ ನಿಮಗೆ 17,500 ಇದೆ, 18,500 ಇದೆ, 19,500 ಇದೆ, ಅಥವಾ ನಿಮಗೆ 22,500 ಇದೆ. ಸ್ಟಾರ್ಟಿಂಗ್ 13,000 ರೂಪಾಯಿದು ಇದೆ 43ನಲ್ಲಿ. ವೆಬ್ ವಾಯ್ಸ್ ಬೇಕು ಅಂದರೆ 23,000. ಇಲ್ಲ, ವೆಬ್ ವಾಯ್ಸ್ ಅಂದರೆ ನಾವು ಪ್ರೈಸ್ ನೀವು ನಮಗೆ ವಾಟ್ಸಪ್ ಮಾಡಬೇಕು. ವಾಟ್ಸಪ್ ಒಂಥರ ಒಂದು ಎಲ್ಲ ಒಂದು ಕಿಟ್ಟೆ ಕಳಿಸ್ಬಿಡ್ತೀವಿ ಅಲ್ವಾ, ಏನೇನು ಪ್ರೈಸ್ ಬೇಕು ಎಲ್ಲ ಎಲ್ಲ ಎಲ್ಲ. ಒಟ್ಟಿನಲ್ಲಿ ಈ ಸರಿ ಅಂತೂ ಪ್ರೈಸ್ ಇಳಿಕೆ ಮಾಡಿ ತುಂಬ ಕಡಿಮೆ ಮಾಡಿದ್ದೀನಿ ಅಲ್ವಾ, ಪ್ರೈಸ್ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ. ಏನಕ್ಕಂದ್ರೆ ನಾನು ಹೇಳಿದೆ ಫಸ್ಟೇ ನಾನು ನಿಮಗೆ ಫೋನ್ ಮಾಡಾಗ, ಬಂದು ಈ ಸಲ ಒಳ್ಳೆ ಆಫರ್ ಕೊಟ್ಬಿಡೋಣ, ಇನ್ನೂ ಸಲ ಜಾಸ್ತಿನೇ ಕೊಡೋಣ ಅಂತ. ಆಲ್ಮೋಸ್ಟ್ ಎಲ್ಲ ನೋಡಿದ್ರಲ್ಲ ಸರ್, ಇನ್ನೇನಾದರೂ ಉಳಿಸಿದ್ರಾ ಹೇಳೋದು? ಏನಿಲ್ಲ ಅಷ್ಟೇ ಅಲ್ವಾ. ಟಿವಿ ಆಯಿತು, ಸ್ಪೀಕರ್ಸ್ ಆಯಿತು, ಪ್ರೊಜೆಕ್ಟರ್ಸ್ ಎಲ್ಲ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದರೆ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ನಿಮಗೆ ದೂರದಿಂದ ಏನಾದ್ರು ಫೋನ್ ಮಾಡ್ತೀರಾ ಅಂದರೆ, ದೂರ ಹಳ್ಳಿ ಕಡೆಯಿಂದ ಗೂಗಲ್ ಪೇ ಫೋನ್ ಪೇ ಮಾಡಿದ್ರೆ ನಾನು ವಿ ಟ್ರಾನ್ಸ್ಪೋರ್ಟ್ ಮುಖಾಂತರ ನಾನು ಟಿವಿನ ಕಳಿಸ್ಕೊಡ್ತೀವಿ. ಶಿಪ್ಪಿಂಗ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ಶೋರೂಮ್ನಲ್ಲಿ, ಶೋರೂಮ್ನಲ್ಲಿ ಫೋನ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ನಿಮ್ಮ ಮನೆ ತನಕ ಟಿವಿನ ತರಿಸ್ಕೊಳ್ಬೋದು. ಓಕೆ, ಇದು ಕೂಡ ನನ್ನ ಆಪ್ಷನ್. ಈಗ ಪ್ಲಸ್ ಪ್ರಕಾರ ಟಿವಿ ಅಂತ ಬಂದರೆ 5,500 ಸ್ಟಾರ್ಟು, ಸ್ಪೀಕರ್ಸ್ ಅಂತ ಬಂದರೆ 2,500 ಸ್ಟಾರ್ಟ್ ಅಲ್ವಾ? 2,500 ಈಗ ಬೇಸಿಕ್ ಮಾಡಲ್ ನಾವು ಸ್ಟಾಪ್ ಮಾಡಿದ್ದೀವಿ, ಸಮ್ ಬೇಸ್ನಲ್ಲಿ ಬರುತ್ತೆ. 3,500 ಸ್ಟಾರ್ಟ್, ಇನ್ನೊಂದು ತಿಂಗಳಲ್ಲಿ 3,500 3,500 ನಿಮಗೆ ಡೈರೆಕ್ಟ್ 6,500 ರೂಪಾಯಿ ಸ್ಪೀಕರ್ಸ್ನ 3,500 ಸ್ಟಾರ್ಟ್, ಪ್ರೊಜೆಕ್ಟರ್ಸ್ 7,000 ರೂಪಾಯಿ 7,000 ರೂಪಾಯಿಂದ ಪ್ರೊಜೆಕ್ಟರ್ ಸ್ಟಾರ್ಟ್ ಆಗುತ್ತೆ. ಓಕೆ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಸ್ಪೀಕರ್ಸು, ಪ್ರೊಜೆಕ್ಟರ್ಸು, ಟಿ ವಿ ಎಸ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸಿಗ್ತಾ ಇದೆ. ಯಾರೆಲ್ಲ ಬೇಕು ಅನ್ನೋರು ಚಾಮರಾಜಪೇಟೆಯಲ್ಲಿ ಇವ್ರ ಶಾಪ್ ಇದೆ, ಇಲ್ಲಿಗೆ ಡೈರೆಕ್ಟ್ ಆಗಿ ಕೂಡ ಬರ್ಬೋದು. ಇವ್ರ ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದೆ. ಆಮೇಲೆ ನಿಮಗೆ ಗೂಗಲ್ ಅಲ್ಲಿ ಹಾಕಿದ್ರು ಸಾಕು, ಎಸ್ ಎಲೆಕ್ಟ್ರಾನಿಕ್ಸ್ ಚಾಮರಾಜಪೇಟೆ ಬೆಂಗಳೂರು, ಅಲ್ಲಿ ಕೂಡ ಬಂದ್ಬಿಡುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ಟೈಮ್ ಕೊಟ್ಟು ಇಷ್ಟೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಫೋನ್ ಮಾಡ್ತಾರೆ ಇಲ್ಲ ಡೈರೆಕ್ಟಾಗಿ ಬರ್ತಾರೆ, ಡೆಫಿನೆಟ್ಲಿ ಬರ್ತೀವಿ. ಹೇಳಿರೋದೆಲ್ಲ ಫಿಕ್ಸೆಡ್ ಪ್ರೈಸು.